ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ಶನಿವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಪರಿವಾರ ಎಲ್ಲ ಬೇಕು.
إذا كانت هذه المشكلة في 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 المشكلة ಇಲ್ಲಿ ಇಲ್ಲ ಆಸೆ ಕೊಡೋದಿಲ್ಲ ಇಲ್ಲ ಆಸೆ ಕೊಡೋದಲ್ಲ ಅಂತಲ್ಲ ಬಾಳ ತಗೋತಿರೋದು
ಜನ ಇದ್ದಾಗ ಪಾತ್ರೆಗಳು ಕಡಿಮೆ ಆಗ್ತೋಳಿ ಬಾಳೆ ಪುಡಿ ಬಾಳೆ ಪುಡಿ ಬಾಳೆ ಪುಡಿ ಬಾಳೆ ಊಟ ಬಳೆ ಆಗಿ ಅಡಿಗೆ ಕಷ್ಟ ಕಳಿಸಿದ್ದು ಬೇಕಾಗ್ತದೆ ಅಲ್ಲ ಇಬ್ಬದಿ ಎಲ್ಲ ಗುಡ್ಸದ್ದ ಮಕ್ಕ ಮಾಡ್ತೇವೆ ಸರ್ ಗುಡ್ಸ್ಕೊಳ್ಳಿ ಗುಡ್ಸ ಆಗ್ತಿಲ್ಲ ಅಲ್ಲಿಂದ ಸಾರಿಸ್ತಾ ಬರ್ತೇವೆ ಸಾಗುಡಿ ಹಾಕಿ ಗುಡ್ಸ್ಕೊಳ್ಳಿ ಎತ್ತಿ ಇಟ್ಟಿದೆ ಚಲೋ ಆಯ್ತು ಜಾಗ ಕ್ಲಿಯರ್ ಆಗ್ತದೆ ಅಲ್ಲಿ ಡೇಡಿ ಎಲ್ಲ ನೀರ ಹಾಕೊಂಡೆ ನಾನು ಹೆರಗೆ ಇಟ್ಟು ಬಿಡಿ ಹೆರಗೆ ಹೆರಗೆ ಹೊರಗಡೆ ಕಡೆ ಕ್ಲೀನ್ ಮಾಡಿದ್ರೆ ದೊಡ್ಡ ಕೆಲಸ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಪೂಜೆಗಿಂತ ಮುಂಚೆ ಸ್ವಲ್ಪ ದಿನ ಬೇಕಾಗುತ್ತೆ ಕ್ಲೀನಿಂಗಿಗೆ ಪೂಜೆ ಆದಮೇಲೆ ಕೂಡ ಟೈಮ್ ಬೇಕಾಗುತ್ತೆ ಪೂಜೆಗಿಂತ ಮುಂಚೆ ಅಪ್ಪ ಅಮ್ಮ ಇದ್ರ ಜೊತೆಗೆ ಪೂಜೆ ಮುಗಿದ ಮೇಲೆ ಅತ್ತೆ ಮಾವ ಇದ್ದಾರೆ ಅಪ್ಪ ಅಮ್ಮ ಅಕ್ಕನ ಮನೆಗೆ ಹೋದರು ಇವಾಗ ನಾನಿಲ್ಲಿ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ ಸಾರಿಸ್ಬಿಡೋಣ ಅಂತೇಳಿ ಇಲ್ಲ ಅಂದರೆ ಕಾಲಿಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ರಂಗೋಲಿ ಹುಡಿಯೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಇದನ್ನ ಕ್ಲೀನಾಗಿ ಸಾರಿಸ್ಬಿಡೋಣ ಅಂತ ಬಂದೆ ಆದರೂ ಯಾಕೋ ಇವತ್ತು ಅಷ್ಟೊಂದು ಮನಸ್ಸು ಸರಿ ಇಲ್ಲ ನಾವು ತುಂಬ ಪ್ರೀತಿಸೋ ವ್ಯಕ್ತಿಗಳಿರ್ಬೋದು ಪ್ರಾಣಿಗಳಿರ್ಬೋದು ನಮ್ಮಿಂದ ದೂರ ಆದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಮಗೂ ಕೂಡ ಇವತ್ತು ಅದೇ ಆಗಿರೋದು ಏನು ಕೂಡ ಬೇಡ ಅನಿಸ್ತಿದೆ ಮನಸ್ಸಿಗೆ ಅಷ್ಟೊಂದು ಬೇಜಾರಾಗ್ತಾ ಇದೆ ಯಾಕಂತಂದರೆ ನಾವು ಪ್ರೀತಿಯಿಂದ ಬ್ರೌನಿ ಶೈನಿಯನ್ನು ಸಾಕಿದ್ವಿ ಆಲ್ರೆಡಿ ನನ್ನ ವಿಡಿಯೋ ನೋಡೋರಾದರೆ ಗೊತ್ತಿರುತ್ತೆ ಆನಂತರ ಅದನ್ನ ಊರಿಗೆ ತೊಗೊಂಡೋಗ್ಬಿಟ್ವಿ ಊರಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಊರಿಗೂ ನಾವು ಹೋದಾಗ ಅದು ಹೋದ ತಕ್ಷಣ ಪಾಪ ನಮ್ಮ ಹತ್ರ ಬಂದುಬಿಟ್ಟು ಎರಡು ಕಾಲು ಕೊಟ್ಬಿಟ್ಟು ನಿಂತ್ಕೊಂಡ್ಬಿಡ್ತಿತ್ತು ನಮ್ಮನ್ನ ಹಿಡ್ಕೊಂಡ್ಬಿಟ್ಟು ಹಾಗೆಯೇ ನಾವು ಇರೋವರೆಗೂ ಕೂಡ ಅಲ್ಲೇ ಓಡಾಡ್ತಾ ಇರ್ತಿತ್ತು ತುಂಬ ಪ್ರೀತಿ ಮಾಡ್ತಿತ್ತು ಊರಿಂದ ಬರುವಾಗಲೂ ಕೂಡ ನಾವು ಅದರ ಕಣ್ಣು ತಪ್ಪಿಸ್ಕೊಂಡು ಬರೋದೇ ತುಂಬ ಕಷ್ಟ ಆಗ್ತಿತ್ತು ಆದರೆ ಅದರಲ್ಲಿ ಒಂದು ಇವಾಗ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಶೈನಿ ಮಾವ ಬಂದವರೇ ಹೇಳ್ತಾಯಿದ್ರು ಶೈನಿ ಇಲ್ಲ ಅಂತೇಳಿ ಅದು ಕೇಳಿ ತುಂಬಾ ಬೇಜಾರಾಯಿತು ಮಾತ್ರ ಒಂಥರ ಮಕ್ಕಳ ಥರನೇ ಸಾಕಿದ್ವಿ ಅದನ್ನ ಅದನ್ನ ಕಳ್ಕೊಂಡಿರೋದು ತುಂಬ ಮನಸ್ಸಿಗೆ ಬೇಜಾರು ಅನಿಸ್ತಾ ಇದೆ ಯಾರೋ ಅದಕ್ಕೆ ವಿಷ ಹಾಕ್ಬಿಟ್ಟಿದ್ರಂತೆ ಬಾಯಲ್ಲೆಲ್ಲ ನೊರೆ ಬರ್ತಾಯಿತ್ತಂತೆ ಅದಕ್ಕೆ ಡಾಕ್ಟ್ರ್ ಕರೆಸಿದ್ರೆ ಅದು ಆಚೆನೇ ಬಂದಿಲ್ಲಂತೆ ಎಲ್ಲೋ ಔತ್ಕೊಂಡು ಕೂತ್ಕೊಂಡ್ಬಿಟ್ಟಿತ್ತಂತೆ ಆವತ್ತು ಅದಾದಮೇಲೆ ಎರಡು ದಿವಸದ ನಂತರ ಮತ್ತೆ ಪುನಃ ಡಾಕ್ಟ್ರ್ ಕರ್ಕೊಂಡು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಣ ಅಂತಂದರೆ ಆಲ್ರೆಡಿ ವಿಷ ಅದಕ್ಕೆ ಬಾಡಿ ಸೇರಿಬಿಟ್ಟಿತ್ತಂತೆ ಅದು ಉಳಿಸೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾಯಿದ್ರು ಮಾವ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅದು ಅತ್ತೆ ಕೂಡ ಹೇಳ್ತಾಯಿದ್ರು ಅದಿದ್ದರೆ ಒಂಥರ ಧೈರ್ಯ ಇತ್ತು ನನಗೆ ಅಂತ ಹೇಳ್ತಿದ್ರು ಯಾರನ್ನೂ ಬರಕ್ಕೆ ಬಿಡ್ತಾ ಇರಲಿಲ್ಲ ಕೂಗಾಡ್ತಾ ಇತ್ತು ಹಾಗೆ ಹೊರಗಡೆ ಪ್ರಾಣಿಗಳಿಗೂ ಕೂಡ ಬರಕ್ಕೆ ಬಿಡ್ತಾ ಇರಲಿಲ್ಲ ಅದು ಕಾಡು ಪ್ರಾಣಿಗಳಿಗೂ ಕೂಡ ತುಂಬಾ ಕೂಗ್ತಾ ಇತ್ತು ಇವಾಗ ಅದನ್ನ ಕಳ್ಕೊಂಡಿರೋದು ತುಂಬಾ ಬೇಜಾರು ಅನಿಸ್ತಾ ಇದೆ ಎಷ್ಟೋ ಸರಿ ನೀವು ನೋಡಿರ್ತೀರಾ ನನ್ನ ವಿಡಿಯೋದಲ್ಲಿ ಬ್ರೌನಿ ಶೈನಿನ ಬ್ರೌನಿ ಚೆನ್ನಾಗಿದೆ ಅದು ಕೂಡ ತುಂಬ ಬೇಜಾರಲ್ಲಿದೆ ಅಂತ ಹೇಳ್ತಾ ಇದ್ರು ಅವರಿಬ್ಬರು ಜೊತೆಯಲ್ಲೇ ಇರ್ತಾಯಿದ್ರು ಚಿಕ್ಕ ಮರಿ ಇರುವಾಗಿಂದನೂ ಜೊತೆಯಲ್ಲೇ ಇತ್ತು ನಾವು ಬೆಂಗಳೂರಿಗೂ ಕೂಡ ಅದು ಎರಡನ್ನು ಜೊತೆಯಲ್ಲೇ ತೊಗೊಂಡು ಬಂದಿದ್ವಿ ಆನಂತರ ಊರಿಗೂ ಕೂಡ ಜೊತೆಯಲ್ಲೇ ತೊಗೊಂಡೋಗ್ಬಿಟ್ಟಿದ್ವಿ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಪೂಜೆಗೆ ಕರೆಯೋದಕ್ಕೆ ಅಂತ ಊರಿಗೆ ಹೋದಾಗ ತೋರಿಸಿದ್ದೆ ಅಲ್ವಾ ಶೈನಿ ತನ್ನ ಮರಿನ ತೋರಿಸೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಪಾಪ ಇವಾಗ ಅದೇ ಇಲ್ಲ ಅಂತ ಕೇಳಿ ತುಂಬ ನೋವಾಗ್ತಾ ಇದೆ ಮನಸ್ಸಿಗೆ ಶೈನಿನ ನಾವು ಇಷ್ಟು ಬೇಗ ಕಳ್ಕೊತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಊರಿಗೆ ಹೋದಾಗ ಈಗಲೂ ಕೂಡ ಯಾವಾಗ ಹೋದ್ರೂ ಊಟ ತಿಂಡಿ ನಾವಕ್ಕೆ ನಾನೇ ಹಾಕ್ತಾಯಿದ್ದೆ ಅಷ್ಟು ಪ್ರೀತಿಯಿಂದ ಪಕ್ಕಕ್ಕೆ ಬಂದಿರ್ತಾ ಇತ್ತು ಅದು ಏನೋ ಒಂಥರ ಖುಷಿ ಆಗ್ತಿತ್ತು ಅವಕ್ಕೆ ಊಟ ತಿಂಡಿ ಬಡಿಸೋದ್ರಲ್ಲಿ ತುಂಬಾ ಹಚ್ಕೊಳ್ತಾ ಇದ್ರು ಮತ್ತು ನಾಯಿಗಳೇ ಹಾಗೆ ಅಲ್ವಾ ನಂಬಿಕೆಗೆ ಅರ್ಹವಾದಂಥ ಪ್ರಾಣಿ ಒಂದ್ಸಾರಿ ಯಾರನ್ನ ಪ್ರೀತಿ ಮಾಡತ್ತೋದು ಕೊನೆವರೆಗೂ ಅವರಿಗೋಸ್ಕರ ತನ್ನ ಜೀವನೇ ಕೊಡತ್ತೆ ಇವಾಗ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿದ್ದಾಯಿತು ಸೋಪ್ ಪೌಡ್ರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಲ್ಲಿ ಸಾರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಕಡೆ ಎಣ್ಣೆ ಎಲ್ಲ ಚೆಲ್ಲಿರುತ್ತೆ ಅದಕ್ಕೋಸ್ಕರ
ಇದನ್ನ ನೋಡಿಬಿಟ್ಟು ತುಂಬ ಜನ ಕೇಳಿದ್ರಿ, ಹೊಸ ಮನೇನ ಅಕ್ಕ ಅಂತ ಹೇಳ್ಬಿಟ್ಟು. ಇದು ಹೊಸ ಮನೆಯಲ್ಲ, ನಾವು ಉಳಿದಿರುವಂಥ ಮನೆ. ಈ ಮನೆಗೆ ಆಲ್ರೆಡಿ 6 ಇಯರ್ಸ್ ಆಯಿತು. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್. ಇದು ಇಲ್ಲಿ ಯೋಗ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಜಾಗ ಬಿಡಿಸ್ಕೊಂಡಿರೋದು. ನಾನು ಯೋಗ ಕ್ಲಾಸ್ನ ನಡೆಸೋದು ಇಲ್ಲಿನೇ. ಯೋಗ ಎಲ್ಲ ಕಡೆ ಸಾಸ್ತಿ ಕ್ಲೀನಿಂಗ್ ಮುಗಿಸ್ಕೊಂಡೆ. ಒಂಥರ ಎಣ್ಣೆ ಎಣ್ಣೆ ಆಗಿರುತ್ತಲ್ಲ, ಪೂಜೆ ಮಾಡಿದಾಗ ಎಣ್ಣೆ ಎಲ್ಲ ತುಂಬ ಬಿದ್ದಿರುತ್ತೆ, ಅದಕ್ಕೋಸ್ಕರ ಸೋಪ್ ಪೌಡ್ರ್ ಹಾಕಿಬಿಟ್ಟು ಕ್ಲೀನಾಗಿ ಹೊರಕೆಯಲ್ಲಿ ನೀರಾಕಿ ಗುಡಿಸ್ಕೊಂಡು ಎಲ್ಲ ಕಡೆ ಸಾಸ್ಬಿಟ್ಟೆ. ಮತ್ತು ಬಟ್ಟೆ ತೊಕೊಂಡೆಲ್ಲ ಒರೆಸ್ದಾಗ ಕೂತ್ಕೊಂಡ್ರೆ ಆಗೋ ಕೆಲಸ ಅಲ್ಲ ಅಂತೇಳ್ಬಿಟ್ಟು ಸಾರಿಸಿದೆ. ನಂಗೆ ಹೆಂಗಾದರೂ ಸಾರಿಸೋದು ಒಳ್ಳೆ ಪ್ರ್ಯಾಕ್ಟೀಸ್ ಇದೆ. ಊರಲ್ಲೆಲ್ಲ ನಾವು ಸಾರಿಸ್ತಾನೆ ಇರೋದು ಯಾವಾಗಲೂ ಹೆಚ್ಚಾಗಿ. ಹಾಗೆ ಆಚೆ ಕೂಡ ಕ್ಲೀನ್ ಮಾಡಿ ಮುಗಿಸ್ಕೊಂಡೆ. ಇನ್ಮೇಲೆ ನನಗೆ ಹೋಗಿ ತಿಂಡಿ ತಿನ್ನಬೇಕು. ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ. ಇಲ್ಲಾಂದರೆ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟು ಗಲೀಜು ಹಾಕ್ಕೊಂಡಿದ್ರೆ ಒಂಥರ ನಿದ್ದೆ ಕೂಡ ಸರಿಯಾಗಿ ಬರಲ್ಲ. ಇವಾಗ ಆಲ್ಮೋಸ್ಟ್ ಕ್ಲೀನಿಂಗ್ ಪೂಜೆ ಮಾಡೋ ಜಾಗ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಬಂದವರೆಲ್ಲ ಮಲಗದಂಥ ಬೆಡ್ಸ್ಪೆಟ್ ಎಲ್ಲ ಒಂದ್ಸರಿ ವಾಶ್ ಮಾಡಿ ಬಿಸಿಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಬಿಸಿಲು ಕೂಡ ಬಂದಿದೆ ಇವತ್ತು. ಅವತ್ತಿನ ಕೆಲಸ ಆವತ್ತೇ ಮಾಡ್ಕೊಂಬಿಟ್ರೆ ಕೆಲಸ ಕೂಡ ಆಗೋಗಿರುತ್ತೆ. ಮತ್ತು ಯಾರಾದರೂ ಬಂದರೂ ಕೂಡ ಹಾಸಿಗೆ ಬಟ್ಟೆ ಇವೆಲ್ಲ ಚೆನ್ನಾಗಿ ರೆಡಿ ಇದ್ದಿರುತ್ತೆ, ಕೊಡೋದಕ್ಕೂ ಚೆನ್ನಾಗಿರುತ್ತೆ. ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಎತ್ತಿಟ್ಬಿಟ್ರೆ ಹಾಗೆ ಉಳಿದೋಗುತ್ತೆ, ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ. ಮತ್ತು ಮುಗಿಸ್ಕೊಂಡ್ರೆ ನಮಗೂ ಒಂಥರ ಸಮಾಧಾನ, ಆರಾಮಾಗಾಯ್ತು ಅಂತ ಹೇಳಿ. ಪೂಜೆಗಿಂತ ಮುಂಚೆ ನಮಗೆ ಒಂದು ವಾರವೇ ಕ್ಲೀನಿಂಗಿಗೆ ಬೇಕು. ಅವಾಗ ಒಂಥರ ಸಂಭ್ರಮ ಇರುತ್ತೆ, ಮನೆಗೆ ನೆಂಟರು ಬರ್ತಾರೆ, ಪೂಜೆ ಇರುತ್ತೆ, ಹಾಗೆ ಹೀಗೆ ಅಂತ ಸಂಭ್ರಮದಲ್ಲಿ ಮಾಡ್ತೀವಿ. ಮುಗಿದ ಮೇಲೆ ಆ ಜೋಶ್ ಇರಲ್ಲ. ಆ ಜೋಶ್ ಇಲ್ಲ ಅಂದ್ರೂ ಕಾರ್ಯಕ್ರಮ ಮುಗಿದ ತಕ್ಷಣವೇ ಎಲ್ಲ ಕ್ಲೀನಿಂಗ್ ನಾವು ಮುಗಿಸ್ಕೊಂಬಿಟ್ರೆ ಒಂದ್ಸರಿ ಮನೆ ಕೂಡ ನೀಟಾಗುತ್ತೆ. ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಟ್ಕೊಂಬಿಟ್ರೆ ಕೈಗೂ ಕೂಡ ಸಿಗತ್ತೆ ಬೇಕಾಗಿದ್ದ ವಸ್ತುಗಳು. ನಿನ್ನೆ ನೋಡಿ ಖುಷಿ ಡ್ರಾಯಿಂಗ್ ಮಾಡಿದ್ದಾರೆ ಇಲ್ಲಿ ಶಿವನಿಗೆ. ಆರುಷಿ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ನಿನ್ನೆ ಅಕ್ಕ ಅಕ್ಕನ ಮಗ ಎಲ್ಲ ಬಂದಿದ್ರಲ್ಲ, ಅಪ್ಪ ಅಮ್ಮ ಕೂಡ ಅಕ್ಕನ ಮನೆಗೆ ಹೋದರು, ಅವಳು ಕೂಡ ಅಕ್ಕನ ಮನೆಗೆ ಹೋಗಿದ್ದಾಳೆ. ಇಲ್ಲೂ ಕೂಡ ಮೂರು ಥರನೇ ಬಾಳೆ ಕೊನೆ ನಿಂತಾಕಿಟ್ಟಿದ್ದೀವಿ. ಊಟಕ್ಕೆ ಇಷ್ಟೊಂದು ಬಾಳೆ ಎಲೆ ಇದೆ, ಊರಿಂದ ತೊಗೊಂಡು ಬಂದಿದ್ರು ಈ ಬಾಳೆ ಎಲೆನ. ಹಾಗೆ ಊಟಕ್ಕೆ ಅಡುಗೆಯವರು ಕೂಡ ಬಾಳೆ ಎಲೆ ತಂದಿರೋದ್ರಿಂದ ಇದನ್ನ ಜಾಸ್ತಿ ಬಳಸೋದು ಬೇಕಾಗಿಲ್ಲ. ನಾವಷ್ಟೇ ತಿಂಡಿಗೆ ಅದಕ್ಕೆ ಇದಕ್ಕೆ ಇವಾಗ ಬಳಸ್ಕೋಬೇಕು ಊಟಕ್ಕೆ. ಇವತ್ತು ತಿಂಡಿ ಕೊಟ್ಟೆ ಇಡ್ಲಿ. ಆಲ್ರೆಡಿ ಇಡ್ಲಿ ರೆಡಿಯಾಗಿದೆ, ಎಲ್ಲರದು ತಿಂಡಿ ಆಯಿತು. ನಾನು ಇವಾಗ ಹೋಗಿ ತಿಂಡಿ ಮಾಡಬೇಕು, ಅಂದರೆ ತಿಂಡಿ ತಿನ್ನಬೇಕು. ಮಾಡೋದೆಲ್ಲ ಆಲ್ರೆಡಿ ತಿಂಡಿ ಎಲ್ಲ ರೆಡಿಯಾಗಿದೆ, ಎಲ್ಲರದು ತಿಂಡಿ ತಿಂದಾಯಿತು. ನಾನು ಕ್ಲೀನ್ ಮಾಡಿನೇ ಹೋಗೋಣ, ಇಲ್ಲ ಅಂದರೆ ಸಮಾಧಾನ ಇರಲ್ಲ ಅಂತ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೆ. ಈಗ ನಾನು ಹೋಗಿ ತಿಂಡಿ ತಿಂದ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ತಿಂಡಿ ತಿಂದಾಯಿತು. ಪೂಜೆಗೆ ಒಡೆದಂಥ ಕಾಯೆಲ್ಲ ಇತ್ತಲ್ವ, ಆ ಕಾಯೆಲ್ಲ ಕೆರೆದ್ಬಿಟ್ಟು ಫ್ರೀಜರಲ್ಲಿ ಸ್ಟೋರ್ ಮಾಡಿಡೋಣ ಅಂತೇಳಿ ಬಂದೆ. ಎಲ್ಲ ಕೆರೆದು ಮುಗಿಸಿದೆ. ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕು ಇದನ್ನು. ನನಗಿನ್ನು ಒಂದು ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ಇದು. ಇವತ್ತು ಬಿಸಿಲು ಚೆನ್ನಾಗಿರೋದ್ರಿಂದ ಕೆಲವೊಂದಿಷ್ಟು ಹಾಸಿಗೆ ಬಟ್ಟೆ ಎಲ್ಲ ತೊಳೆದಿದ್ದಾಯಿತು. ಮನೆಗೆ ನೆಂಟರೆಲ್ಲ ಬಂದಾಗ ಹಾಸಿದಂಥ ಹಾಸಿಗೆ ಬಟ್ಟೆ ಇರುತ್ತಲ್ಲ, ಅದನ್ನೆಲ್ಲ ಒಂದ್ಸರಿ ತೊಳೆದೆ. ಇವಾಗ ಮೋಡ ಮೋಡ ಆಗಿದೆ, ಅದಕ್ಕೋಸ್ಕರ ಎಲ್ಲ ಬಟ್ಟೆ ತೆಗೆಯೋಣ ಅಂತ ಬಂದೆ. 2 ಗಂಟೆ ಒಣಸಿದ್ರೆ ಚೆನ್ನಾಗಿ ಒಣಗಿದೆ, ಗರಿ ಗರಿಯಾಗಿದೆ. 1/2 ಗಂಟೆಗೆ ಒಣಗೋಗ್ಬಿಡುತ್ತೆ ಗಾಳಿಗೆ, ಆದರೆ ಸ್ವಲ್ಪ ಮೋಡ ಮೋಡ ಇದ್ದರೆ ಬೇಗ ಒಣಗಲ್ಲ. ಇವಾಗ ಚೆನ್ನಾಗಿ ಒಣಗಿದೆ. ಬಿಸಿಲಿಗೆ ಒಣಗಿಸ್ರೇ ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ, ಯಾಕೆಂದರೆ ಫ್ರೆಶ್ ಆಗಿರುತ್ತೆ, ಮತ್ತೊಂಥರ ಗರಿ ಗರಿಯಾಗಿರುತ್ತೆ, ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಅದಕ್ಕೆ ಈ ರೀತಿ ಹಾಸಿಗೆ ಬಟ್ಟೆನೆಲ್ಲ ಬಿಸಿಲಿಗೆ ಒಣಗಿಸ್ರೇ ನಂಗೊಂಥರ ಸಮಾಧಾನ. ಇವಾಗ ಇದನ್ನೆಲ್ಲ ತೆಗೆದಿದ್ದಾಯಿತು. ಇವಾಗ ಇದು ತೊಗೊಂಡೋಗಿ ಎಲ್ಲನೂ ಮಡಿಸಿ ಇಡಬೇಕು. ತುಂಬ ಬಟ್ಟೆ ಇತ್ತು, ಇದನ್ನೆಲ್ಲ ಹಾಗೆ ತೊಗೊಂಡೋಗಿಟ್ರೆ ಒಂದು ಕಡೆ ಕೂತ್ಕೊಂಡ್ಬಿಡತ್ತೆ ಆಮೇಲೆ. ಅದಕ್ಕೋಸ್ಕರ ಎಲ್ಲ ಬಟ್ಟೆನೂ ತೆಗೆದು ಇಲ್ಲೇ ಬಕೆಟಲ್ಲಿ ಹಾಕಿಬಿಟ್ಟು ಮಡಿಸಿ, ಬಟ್ಟೆ ತೊಳೆಯೋ ಕಲ್ಲಿದೆಯಲ್ಲ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಎಲ್ಲ ಮಡಿಸ್ಕೊಂಡೆ ಕೆಳಗಡೆ ತೊಗೊಂಡೋಗೋಣ ಅಂತ ಅಂದುಕೊಂಡೆ. ಇಲ್ಲ ಅಂತಂದರೆ ಎತ್ಕೊಂಡೋಗಿ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟೆ ಅಂದರೆ ಆಮೇಲೆ ಅದು ಅಲ್ಲೇ ಕೂತ್ಕೊಂಡ್ಬಿಡತ್ತೆ, 2 ದಿವಸ ಬೇಕಾಗತ್ತೆ. ಆಮೇಲೆ ಅದ್ರ ರಾಶಿ ನೋಡಿಬಿಟ್ರೆ ಯಾರು ಮಡಿಸ್ತಾರೆ.
ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಇವಾಗ ಬಟ್ಟೆ ಎಲ್ಲ ಇಲ್ಲೇ ಮಡ್ಸ್ಕೊಂಡ್ಬಿಟ್ಟೆ, ನೀಟಾಗಿ ಅದರ ಜಾಗದಲ್ಲಿ ತೊಗೊಂಡು ಹೋಗಿ ಇಟ್ಬಿಟ್ರೆ ಒಂದು ಕೆಲಸ ಮುಗೀತು. ಬಾಳೆಹಣ್ಣು ತುಂಬ ಇರೋದ್ರಿಂದ ನಾಳೆ ಬಾಳೆಹಣ್ಣು ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿನ ಕ್ಲೀನಾಗಿ ತೊಳೆದು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅತ್ತೆ ಮಾವನ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಬಂದೆ ತೋರಿಸೋದಕ್ಕೆ ಅಂತೇಳಿ. ಅತ್ತೆ ನೋಡಿದರು, ಅಮ್ಮ ಅತ್ತೆ ಇಬ್ಬರು ಬಂದು ನೋಡ್ಕೊಂಡು ಹೋಗಿದ್ರು, ಆದರೆ ಮಾವ ಬಂದಿರಲಿಲ್ಲ. ಅದಕ್ಕೋಸ್ಕರ ಮಾವನಿಗೆ ತೋರಿಸೋಕ್ಕಾಯಿತು. ಹಾಗೆ ಅತ್ತೆನೂ ಕೂಡ ಪೂರ್ಣ ನೋಡಿರಲಿಲ್ಲಂತೆ, ಅಮ್ಮ ಅತ್ತೆ ಇಬ್ಬರು ಕೆಳಗಷ್ಟೇ ಬಂದು ಹೋಗಿದ್ರಂತೆ ನೋಡಿಕೊಂಡು. ಇವಾಗ ಮೇಲೆಲ್ಲ ಕಡೆ ತೋರಿಸ್ತಾ ಇದ್ದೀನಿ, ಸುಮಾರೆಲ್ಲ ಕೆಲಸ ನಡೀತಾ ಇದೆ. ಅತ್ತೆ ಕೂಡ ನೋಡಿಬಿಟ್ಟು ಖುಷಿ ಪಟ್ಕೊಂಡ್ರು. ಮಗ ತಾನೇ ಸ್ವತಃ ದುಡ್ದು ಬಿಟ್ಟು ಸ್ವಂತ ಮನೆ ಮತ್ತು ಇವಾಗ ಇನ್ನೊಂದು ಬಿಲ್ಡಿಂಗ್ ಎಲ್ಲ ಕಟ್ಸ್ತಾ ಇದ್ದಾನೆ ಅಂತೇಳ್ಬಿಟ್ಟು ಅತ್ತೆ ತುಂಬಾ ಖುಷಿ ಪಟ್ಕೊಂಡು ಹೇಳ್ಕೊಂಡ್ರು. ತುಂಬ ಖುಷಿ ಆಗ್ತಿದೆ, ಮಗ ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತಿದ್ದಾನೆ, ಬೆಂಗಳೂರಲ್ಲೆಲ್ಲ ಮನೆ ಕಟ್ಟೋದು ತುಂಬ ಕಷ್ಟ ಅಂತೆಲ್ಲ ಹೇಳಿದ್ರು. ಹಾಗೆ ಮಾವ ಕೂಡ ಖುಷಿಪಟ್ಟರು, ಅಪ್ಪ ಅಮ್ಮನೂ ಕೂಡ ನೋಡಿಬಿಟ್ಟು ತುಂಬಾ ಖುಷಿಪಟ್ಟರು. ಹಾಗೆಯೇ ವಾಸ್ಕಲ್ ಮುಹೂರ್ತಕ್ಕೆ ಪೂಜೆ ಕೂಡ ಅಪ್ಪ ಮಾಡಿದರು, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದೆ, ಅಪ್ಪ ಅಮ್ಮ ಬಂದು ಪೂಜೆ ಮಾಡಿಕೊಟ್ಟಿರೋದನ್ನ. ಮಕ್ಕಳು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಿದ್ರೆ ಅಥವಾ ಸ್ವಂತ ಮನೆಯನ್ನು ಕಟ್ಕೊಂಡ್ರೆ, ಜೀವನದಲ್ಲಿ ಮಕ್ಕಳು ಏನಾದರೂ ಸಾಧನೆ ಮಾಡಿದಾಗ ಹೆತ್ತವರಿಗೂ ಕೂಡ ತುಂಬಾ ಖುಷಿ ಆಗತ್ತಲ್ವ. ಮಕ್ಕಳೇ ಸ್ವಂತದಾಗಿ ದುಡ್ದುಬಿಟ್ಟು ಮನೆಯೆಲ್ಲ ಮಾಡ್ಕೊಂಡಿದ್ದಾರೆ ಅಂದಾಗ ಹೆತ್ತವರು ತುಂಬಾ ಖುಷಿ ಪಡ್ತಾರೆ. ಎಲ್ಲಕ್ಕಿಂತ ಮುಂಚೆ ತುಂಬ ಖುಷಿ ಪಡೋರು ತಾಯಿ ತಂದೆನೇ ಅಲ್ವಾ. ಅವರಿಗೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಮಕ್ಕಳು ಏನೂ ಇಲ್ಲದೆ ಬಂದರೂ ಕೂಡ ಅವರೇ ಸ್ವತಃ ಇಷ್ಟೊಂದೆಲ್ಲ ಮಾಡ್ಕೊಂಡ್ರಲ್ಲ ಅನ್ನೋ ಒಂದು ಸಮಾಧಾನ ಅವರಿಗೆ. ನೋಡಿ ಅಮ್ಮ ಎಷ್ಟೊಂದು ಪಾತ್ರೆ ಇಲ್ಲಿ ಇಷ್ಟು ಬಿಟ್ಟು ಹಾಕೋ ಕುತ್ಕೊಂಡಿದ್ದಾರೆ, ಎಷ್ಟು ತೊಳಿಯೋಕ್ಕೆ ಇವತ್ತು ಫಿನಿಶ್ ಮಾಡಲ್ಲ, ಎಷ್ಟೆಲ್ಲ ಪಾತ್ರೆ ಇತ್ತು ಪಾತ್ರೆ ಎಲ್ಲ ಪೂಜೆ ಆದ್ಮೇಲೆ ಪಾತ್ರೆ ರಾಶಿ ಬಿದ್ದಿದ್ದು. ಸೊ ದಿಸ್ ಇಸ್ ಪೂಜೆ ಆಫ್ಟರ್ ರಿಸಲ್ಟ್ಸ್ ಇದೆ, ಯಾವತ್ತು ಇನ್ನು ತುಂಬ ಜಾಸ್ತಿ ಇತ್ತು, ಬಟ್ ಮುಂಚೆನೆ ಎಲ್ಲ ಕ್ಲೀನ್ ಮಾಡಾಗಿದೆ, ಇವಾಗ ಇನ್ನೂ ಎಷ್ಟೊಂದು. ಆಕ್ಚುಲಿ ಅಡುಗೆ ನಾವು ಮಾಡಿದ್ದಲ್ಲ, ಅಡುಗೆ ಭಟ್ರನ್ನೇ ಕರೆಸಿದ್ವಿ, ಆದರೂ ಕೂಡ ಅದು ಇದು ಅಂತೇಳಿ ತುಂಬ ಪಾತ್ರೆಗಳಾಗಿದೆ ಇಲ್ಲಿ. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿ ಮುಗೀತು, ಈಗ ಹೀಗೆ ಇಡ್ತೀನಿ. ನೀರೆಲ್ಲ ಆರಿದ ಮೇಲೆ ಇದನ್ನು ಅದರದ್ರ ಜಾಗದಲ್ಲಿ ಇಡ್ತೀನಿ. ನೋಡಿ ಇಲ್ಲಿ ನಮ್ಮ ಕೆಂಪಿನ ತನ್ನ ಮರಿಗಳ ಜೊತೆಗೆ ಮಲ್ಕೊಂಡಿದೆ, ಮರಿಗಳಿಗೆ ಹಾಲು ಕುಡಿಸ್ತಾ ಇದೆ. ಇದು ತುಂಬಾ ಕಿತಾಪತಿ ಬೆಕ್ಕಾಗಿತ್ತು, ಇದು ಒಂದು ಕಡೆ ಕೂತಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಎಲ್ಲ ಕವರ್ಗಳನ್ನ ಹರಿಯೋದು, ಏನೇ ತೊಗೊಂಡು ಬಂದರೂ ಅದನ್ನ ಮೊದಲು ಹೋಗಿ ಹರಿದು ಬಿಡೋದು. ತುಂಬ ಕಿತಾಪತಿ ಬುದ್ಧಿ ಇತ್ತು, ಆದರೆ ಮರಿಗಳು ಹುಟ್ಟಿದ ಮೇಲೆ ತುಂಬಾ ಶಾಂತ ಆಗಿಬಿಟ್ಟಿದೆ. ಇದು ಕೆಂಪಿನೇ ಹೌದಾ ಅಲ್ವಾ ಅಂತ ಡೌಟ್ ಬರೋ ಥರ ಅಷ್ಟು ಶಾಂತ ಆಗಿದೆ. ನೋಡಿ, ತಾಯ್ತನ ಅನ್ನೋದೇ ಹೀಗೆ, ಮನುಷ್ಯರಿಗಿರ್ಬೋದು ಪ್ರಾಣಿಗಿರ್ಬೋದು, ತಾಯ್ತನ ಅನ್ನೋದು ಬಂದಮೇಲೆ ತುಂಬ ಬದಲಾವಣೆಗಳಾಗ್ಬಿಡುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.